ಈಗ ನಾವು ಶೇರ್ಸ್ ನ ಯಾಕೆ ಇಶ್ಯೂ ಮಾಡಬೇಕು, ಆ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಯಾವ್ಯಾವ ಸ್ಟೇಜಸ್ ಅಲ್ಲಿ ಶೇರ್ ಅಮೌಂಟ್ ಅನ್ನ ಎಷ್ಟೆಷ್ಟು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಬೇಸಿಕ್ ಒಂದು ತಿಳ್ಕೊಂಡ್ವಿ. ಈಗ ಈ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಲ್ಲಿ ಅಥವಾ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ನಾವು ಯಾವ ರೀತಿ ಜರ್ನಲ್ ಎಂಟ್ರೀಸ್ ನ ಪ್ರಿಪೇರ್ ಮಾಡ್ತೀವಿ ಅದನ್ನ ನೋಡ್ಬೇಕು. ಈಗ ಜರ್ನಲ್ ಎಂಟ್ರೀಸ್ ಅಲ್ಲಿ ಯೂಶುವಲ್ ಆಗಿ ಈ ಚಾಪ್ಟರ್ ಅಲ್ಲಿ ನಮ್ಗೆ 11 ಜರ್ನಲ್ ಎಂಟ್ರೀಸ್ ಬರುತ್ತೆ. ಎಷ್ಟು ಬರುತ್ತೆ? 11 ಜರ್ನಲ್ ಎಂಟ್ರಿ ಬರುತ್ತೆ, ಇಲ್ಲ ಅಂದ್ರೆ 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲ 9 ಇಲ್ಲ 11, ಯಾವಾಗ್ಲೂ ಆಡ್ ನಂಬರ್ಸ್ ಮಾತ್ರನೇ ಇರುತ್ತೆ. ಈವನ್ ನಂಬರ್ಸ್ ಈವನ್ ಜರ್ನಲ್ ಎಂಟ್ರೀಸ್ ಬರಲ್ಲ. 9 or 11. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಜರ್ನಲ್ ಎಂಟ್ರಿ ಮಾಡ್ತೀವಿ. ನಾನು ಹೇಳಿದೆ ಫಸ್ಟ್ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಒಂದು ಶೇರ್ ಬೆಲೆ 100 rupees ಅಂತ ಹೇಳಿದಾಗ ನಾನು ಏನ್ ಹೇಳ್ದೆ, ಒಂದೇ ಸರಿ ಕಂಪನಿ ಕರೆಕ್ಟ್ ಮಾಡಲ್ಲ, ಕರೆಕ್ಟಾ? ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಒಂದು 25 rupees, ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಒಂದು 50 rupees, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಒಂದು 25 rupees ಕಲೆಕ್ಟ್ ಮಾಡುತ್ತೆ. ಆಗ ಎಷ್ಟಾಯ್ತು? 25 + 50 + 50 100 ಆಗುತ್ತೆ, ಕರೆಕ್ಟಾ? ಸೇ 1000 ಶೇರ್ಸ್ ಅನ್ನ ನಾವು ಇಶ್ಯೂ ಮಾಡ್ತಾ ಇದೀವಿ ಪಬ್ಲಿಕ್ ಗೆ ಅಂತ ಅನ್ಕೋಣ. ಈ 1000 ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ವಿ, ಎಕ್ಸಾಕ್ಟ್ ಆಗಿ 1000 ಜನ, ಓಕೆನಾ, 1000 people, ಓಕೆನಾ, ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಅಪ್ಲಿಕೇಶನ್ ನ ಹಾಕಿದ್ರು. ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಎಷ್ಟು ಪೇಮೆಂಟ್ ಮಾಡಬೇಕು ಬಾಲ? 25 rupees ಕಟ್ಟಬೇಕು, ಕರೆಕ್ಟಾ? ಸೊ ಹಾಗಾದ್ರೆ 1000 ಶೇರ್ಸ್ ನ ಪಬ್ಲಿಕ್ ಪರ್ಚೇಸ್ ಮಾಡಿದೆ, ಅವರು ಪರ್ಚೇಸ್ ಮಾಡಬೇಕಾದ್ರೆ ಅವರು ಶೇರ್ ಅಪ್ಲಿಕೇಶನ್ ಅನ್ನು ತಗೊಳ್ಬೇಕು. ಆ ಶೇರ್ ಅಪ್ಲಿಕೇಶನ್ ಅಲ್ಲಿ ಒಂದೊಂದು ಶೇರ್ ಗೆ 25 rupees ಕೊಡಬೇಕು, ಕರೆಕ್ಟಾ? 25 rupees ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತು? 25,000 rupees ಆಯ್ತು, ಕರೆಕ್ಟಾ? ಈ 25,000 rupees ಅನ್ನ ಅವರು ಕಂಪನಿಗೆ ಕೊಟ್ಟು ಶೇರ್ಸ್ ಅನ್ನ ಅಥವಾ ಶೇರ್ ಅಪ್ಲಿಕೇಶನ್ ಅನ್ನ ತಗೊಳ್ಬೇಕು. ಆಗ ಕಂಪನಿಗೆ ಏನ್ ಬರ್ತಾ ಇದೆ? ದುಡ್ಡು ಬರ್ತಾ ಇದೆ. ಯಾವ್ದ್ರ ಮುಖಾಂತರ ಬರ್ತಾ ಇದೆ? ಬ್ಯಾಂಕ್ ಮುಖಾಂತರ ಬರ್ತಾ ಇದೆ. ಸೊ ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ್ದ್ರ ಮುಖಾಂತರ ಬರ್ತಾ ಇದೆ? ಶೇರ್ ಅಪ್ಲಿಕೇಶನ್ ಮುಖಾಂತರ ಬರ್ತಾ ಇದೆ. ನಾವು ನರೇಷನ್ ಏನಂತ ಬರಿತೀವಿ? ಬೀಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್, ಬೀಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್, ವೆರಿ ಸಿಂಪಲ್, ಕ್ಲಿಯರ್? ಓಕೆ. ಎರಡನೇ ಪಾಯಿಂಟ್, ಈ ಶೇರ್ ಅಪ್ಲಿಕೇಶನ್ ಮನಿ 25 rupees, ಹೌದಾ? ಒಂದು ಶೇರ್ ಬೆಲೆ ಎಷ್ಟಪ್ಪ? 100 rupees, ಕರೆಕ್ಟಾ? ಈ 100 rupees ಅಲ್ಲಿ 25 rupees ಒಂದು ಪೋರ್ಷನ್, ಕರೆಕ್ಟಾ? ಶೇರ್ ಕ್ಯಾಪಿಟಲ್ ಅಲ್ಲಿ ಶೇರ್ ಅಪ್ಲಿಕೇಶನ್ ಅಮೌಂಟ್ ಒಂದು ಪೋರ್ಷನ್, ಕರೆಕ್ಟಾ? ಅದಕ್ಕೆ ಈ ಶೇರ್ ಅಪ್ಲಿಕೇಶನ್ ಇಂದ ಬಂದಿರೋ ದುಡ್ಡನ್ನ, ಈ ಶೇರ್ ಅಪ್ಲಿಕೇಶನ್ ಅನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಬೀಂಗ್ ಅಪ್ಲಿಕೇಶನ್ ಮನಿ ರಿಸೀವ್. ಒಂದ್ಸರಿ ಅಪ್ಲಿಕೇಶನ್ ಮನಿ ಎಷ್ಟು ಬಂದಿದೆ ಅಷ್ಟನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಅರ್ಥ ಆಯ್ತಾ? ದಿಸ್ ಈಸ್ ದ ಫಸ್ಟ್ 2 ಜರ್ನಲ್ ಎಂಟ್ರೀಸ್ ವಿ ಗಿವ್ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಸ್ಟೇಜ್. 1000 ಶೇರ್ಸ್ ನ ಇಶ್ಯೂ ಮಾಡಿದ್ವಿ, 1000 ಜನರು ಪರ್ಚೇಸ್ ಮಾಡಿದ್ರು, 25 rupees ಕೊಟ್ಟು ಅಪ್ಲಿಕೇಶನ್ ತಗೊಂಡ್ರು. ನಾವು ಬೇಕಾಗಿರೋದು 1000 ಜನ ಅಪ್ಲೈ ಮಾಡಬೇಕು ಅಂತ, ಅಪ್ಲೈ ಮಾಡಿರೋದು 1000 ಜನ. ನಾವೇನ್ ಮಾಡ್ತೀವಿ? ಆ ಈ 1000 ಶೇರ್ಸ್ ಅನ್ನು ಕೂಡ, ಆ 1000 ಶೇರ್ಸ್ ಅನ್ನು ಕೂಡ ಯಾರ್ಯಾರು ಎಷ್ಟೆಷ್ಟು ಅಪ್ಲೈ ಮಾಡಿದ್ರು ಅಷ್ಟು ಶೇರ್ಸ್ ಅನ್ನ ನಾವು ಅಲಾಟ್ಮೆಂಟ್ ಮಾಡ್ತಾ ಇದೀವಿ, ನಿಮ್ಗೆಲ್ಲ ಹಂಚ್ತಾ ಇದೀವಿ, ನಿಮ್ಗೆಲ್ಲ ಕೊಡ್ತಾ ಇದೀವಿ. ನಿಮಗೆ ಈ ನಮ್ಮ ಕಂಪನಿ ಶೇರ್ಸ್ ಅನ್ನ ತಗೊಳ್ಬೇಕು, ನಿಜವಾಗ್ಲೂ ತಗೊಳ್ಬೇಕು ಅಂತ ಇದ್ರೆ ನೀವು ಅಪ್ಲೈ ಮಾಡಿದೀರಾ ಆಲ್ರೆಡಿ? 100 rupees 25 rupees ಕೊಟ್ಟಿದ್ದೀರಾ, ಇನ್ನು 75 rupees ಕೊಡಬೇಕು. ಆ 75 rupees 50 rupees ನಿಮಗೆ ಶೇರ್ಸ್ ನ ಈಗ ನಾವು ಅಲಾಟ್ಮೆಂಟ್ ಮಾಡ್ತಾ ಇದೀವಿ, ನೀವು ಕೊಡಿ ಅಂತ ಹೇಳ್ತೀವಿ.
ಫಸ್ಟ್ ನೀವು ಕೊಡಿ ಅಂತ ಹೇಳಿ ನಾವು ಕರೆಯುತ್ತಾ ಇರೋದಕ್ಕೆ ಡ್ಯೂ ಮಾಡ್ತಾ ಇದೆ. ಏನಾಗ್ತಾ ಇದೆ? ಡ್ಯೂ ಅಂತ ತೋರಿಸ್ಕೊಳ್ತಾ ಇದ್ದೀವಿ. ಆ ಡ್ಯೂ ಅಂತ ತೋರಿಸ್ಕೊಳ್ಬೇಕಾದ್ರೆ ಈ ಶೇರ್ ಅಲಾಟ್ಮೆಂಟ್ ಅಮೌಂಟ್ 50 rupees ಶೇರ್ ಕ್ಯಾಪಿಟಲ್ ಅಮೌಂಟ್ ಅಲ್ಲಿ ಅಥವಾ ಶೇರ್ ಅಮೌಂಟ್ ಅಲ್ಲಿ ಒಂದು ಪಾರ್ಟ್, ಕರೆಕ್ಟಾ? ಅದಕ್ಕೆ ಫಸ್ಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ನರೇಷನ್ ಏನಂತ ಬರಿತೀವಿ ಅಂದ್ರೆ ಬೀಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರಿತೀವಿ. ಕ್ಲಿಯರಾ? ಒಂದ್ ಸರಿ ಡ್ಯೂ ಅಂತ ಬರದ್ವಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನ್ ಬರುತ್ತೆ? ದುಡ್ಡು ಎಲ್ಲರೂ ಕಲೆಕ್ಟ್ ಮಾಡ್ಕೊಳ್ತೀವಿ. ಆಗ ದುಡ್ಡು ಬರ್ತಾ ಇದೆ. ಯಾವ್ದ್ರಿಂದ ಬರ್ತಾ ಇದೆ? ಅಲಾಟ್ಮೆಂಟ್ ಮಾಡಿರೋದ್ರಿಂದ ದುಡ್ಡು ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರಿತೀವಿ. ಅರ್ಥಾಯ್ತಾ? ಕ್ಲಿಯರಾ? ಪಕ್ಕನಾ? ಓಕೆ. ಈಗ ಮೂರನೇ ಜರ್ನಲ್ ಎಂಟ್ರಿಗೆ ಹೋಗೋಣ, ಮೂರನೇ ಸ್ಟೇಜ್ಗೆ ಹೋಗೋಣ. 100 ಅಲ್ಲಿ 25 ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ರು, 50 rupees ಅಲಾಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಇನ್ನೆಷ್ಟು ಕೊಡ್ಬೇಕು? 25 rupees ಕೊಡ್ಬೇಕು. ಎಲ್ರಿಗೂ ನೋಟಿಸ್ ಕಳಿಸ್ತೀವಿ, ಅಂದ್ರೆ ಒಂದು ನೋಟಿಸ್ ಅನ್ನ, ಮೆಸೇಜ್ ಅನ್ನ ಕಳಿಸ್ತೀವಿ. ಯಾರ್ಯಾರು ಶೇರ್ಸ್ ನ, ನಮ್ ಕಂಪನಿ ಶೇರ್ಸ್ ನ ಅಪ್ಲಿಕೇಶನ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋರ್ಗೆಲ್ರಿಗೂ ಒಂದ್ ಏನ್ ಮಾಡ್ತೀವಿ? ನೋಟಿಸ್ ಕಳಿಸ್ತೀವಿ. ಏನಂತ? 100 rupees ನೀವು ಆಲ್ರೆಡಿ 25 rupees ಕಟ್ಟಿದ್ದೀರಾ, ಇನ್ನು 25 rupees ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿ ಕರಿತಾ ಇದ್ದೀವಿ, ದಯವಿಟ್ಟು ಕೊಡಿ ಅಂತ ಕೇಳ್ತೀವಿ. ಆಗ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ತೋರಿಸ್ತೀವಿ. ಎಲ್ಲರೂ ಕೊಟ್ರು ಅಂತ ಇಟ್ಕೊಳ್ಳಿ. ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಅಕೌಂಟ್ ಅಂತ ಹೇಳಿ ಫೈನಲ್ ಜರ್ನಲ್ ಬರಿತೀವಿ. ಬೀಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್. ಕ್ಲಿಯರಾ? ಈ 6 ಜರ್ನಲ್ ಎಂಟ್ರಿನ 3 ಸ್ಟೇಜ್ ನ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಿ. ಈಗ ನಮಗೆ ಇದು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಯ್ತು, ಕರೆಕ್ಟಾ? ಈಗ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕೊಟ್ಟಾಗ ಏನ್ ಮಾಡೋದು ಸರ್? ಓಕೆನಾ? ಏನದು ಹೆಚ್ಚು ಕಡಿಮೆ ಫಸ್ಟ್ ಹೇಳ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್. ಈಗ ಕಂಪನಿ ಇಶ್ಯೂ ಮಾಡ್ತಾ ಇರೋದು ಎಷ್ಟು ಶೇರ್ಸ್ ಅಂದ್ರೆ 1000 shares, ಕರೆಕ್ಟಾ? ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ. ಪಬ್ಲಿಕ್ 1000 shares ಬದಲಾಗಿ ಬರೀ 900 shares ಮಾತ್ರ ಬೇಕು ಅಂತ ಅಪ್ಲಿಕೇಶನ್ ಅಲ್ಲಿ ಹಾಕೊಂಡಿದ್ದಾರೆ. 1000 shares ಪರ್ಚೇಸ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಂತ ಕೇಳಿದ್ವಿ. ಆದ್ರೆ 1000 ಬರೀ 900 people ಮಾತ್ರ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಏನ್ ಮಾಡಿದ್ದಾರೆ? ಅಪ್ಲೈ ಮಾಡಿಕೊಂಡಿದ್ದಾರೆ. ಸೊ ಈ 900 people ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ? 25 rupees ಕೊಟ್ಟಿರ್ತಾರೆ. ಆಗ ನಮಗೆ ಆಕ್ಚುಯಲ್ ಆಗಿ ಅಪ್ಲಿಕೇಶನ್ ಮನಿ ಬಂದಿರೋದು 1000 shares 900 shares. ಹಾಗಾದ್ರೆ ನಾವು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 900 x 25 rupees ಅಂತ ಹಾಕೋದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಇನ್ ಮಿಕ್ಕಿದ್ರೆ ಇದು ಮಾತ್ರ ಸೇಮ್ ಇರುತ್ತೆ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಸೇಮ್ 900 x 25, ಇಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಇಲ್ಲ ಹಾಕೋದು. ಕ್ಲಿಯರ್ ಎಲ್ಲರಿಗೂ? ಇದು ಒಂದ್ ಸಿನ, ಇದು ಒಂದ್ ಪಾಯಿಂಟ್, ಒಂದ್ ಅಡ್ಜಸ್ಟ್ಮೆಂಟ್. ಇದನ್ನ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಂಡರ್ ಸಬ್ಸ್ಕ್ರಿಪ್ಷನ್. ನಾವು ಇಶ್ಯೂ ಮಾಡಿರೋದು 1000 shares, ಆದ್ರೆ ಪಬ್ಲಿಕ್ ಪರ್ಚೇಸ್ ಮಾಡಿರೋದು, ಸಬ್ಸ್ಕ್ರೈಬ್ ಮಾಡಿರೋದು ಅದಕ್ಕಿಂತಲೂ ಕಡಿಮೆ ಇರೋದ್ರಿಂದ ಅದನ್ನ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಕ್ಲಿಯರಾ ಪ್ರಣಯ್? ಪಕ್ಕ? ವೆರಿ ಗುಡ್. ಇನ್ನೊಂದು ಸಿನಾರಿಯೋ ಹೋಗೋಣ, ಇನ್ನೊಂದು ಸಿಚುವೇಶನ್ ಹೋಗೋಣ. ಪಬ್ಲಿಕ್ ಗೆ 1000 shares ನ ಇಶ್ಯೂ ಮಾಡಿದ್ವಿ. ಹೆಚ್ಚು ಕಡಿಮೆ 1200 ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ. ಈಗ ನಮ್ ಕಾಲೇಜ್ ಅಲ್ಲಿ ಇರೋ ಸೀಟ್ 1000, ಆದ್ರೆ 1200 ಅಪ್ಲಿಕೇಶನ್ಸ್ ಬಂದಿದೆ. ನಾವು ಇನ್ನು 200 applications ನ 200 admissions ನ ಮಾಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಪರ್ಮಿಷನ್ ಇರೋದೇ ಎಷ್ಟು? 1000 seats. ಇಲ್ಲಿ ನಮ್ಗೆ ಪರ್ಮಿಷನ್ ಇರೋದು 1000 shares ಮಾತ್ರ ಮಾರಿ ಅಂತ ಹೇಳಿ. ಆದ್ರೆ ಪಬ್ಲಿಕ್ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಇದ್ದಾರೆ? 1200. ನಾವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲಿಕೇಶನ್ ಮುಖಾಂತರ ಕಳಿಸ್ರಪ್ಪ 25 rupees ಕೊಟ್ಟು ಅಂತಿರುತ್ತೆ,
ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತಲೂ ಜಾಸ್ತಿ ಜನ ಅಪ್ಲೈ ಮಾಡಬೇಕು. ಓಕೆನಾ? 1000 ಜನ ಕೊಡೋ ಬದಲು 1200 ಜನ 25 ರೂಪಾಯಿ ಕೊಟ್ಬಿಟ್ರು. ಈಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 1200 × 25 ಮಾಡಿ. ಅರ್ಥ ಆಗ್ತಿದ್ಯಾ? ಪಕ್ಕನಾ? ಪಕ್ಕ. ನಮಗೆ 2.5 ಲಕ್ಷ ರೂಪಾಯಿ ಬರೋ ಬದಲು ಅಥವಾ 25,000 ರೂಪಾಯಿ ಬರೋ ಬದಲು 30,000 ರೂಪಾಯಿ ಬಂದ್ಬಿಟ್ಟಿದೆ ಅಪ್ಲಿಕೇಶನ್ ಸ್ಟೇಜಲ್ಲಿ. ನಮಗ್ ಬರ್ಬೇಕಾಗಿರೋದು ಎಷ್ಟು? 25,000. ಬಂದಿರೋದು ಎಷ್ಟು? 30,000. ಕರೆಕ್ಟಾ? ಹಾಗಾದ್ರೆ ಇನ್ನೂ 5,000 ರೂಪಾಯಿ ಜಾಸ್ತಿ ಬಂದ್ಬಿಟ್ಟಿದೆ, ಅದು ನಮ್ ದುಡ್ಡಲ್ಲ. ಈಗ ಕಂಪನಿ ಏನ್ ಹೇಳುತ್ತೆ, ಇದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳುತ್ತೆ? ಓವರ್ ಸಬ್ಸ್ಕ್ರಿಪ್ಷನ್. ಆವಾಗ್ಲೇ ಹೇಳಿತ್ತು ಅಂಡರ್ ಸಬ್ಸ್ಕ್ರಿಪ್ಷನ್, ಇವಾಗ ಆಗಿರೋದು ಓವರ್ ಸಬ್ಸ್ಕ್ರಿಪ್ಷನ್. ಕಂಪನಿ ಏನ್ ಹೇಳುತ್ತೆ, ನೋಡಪ್ಪ ಒಂದ್ ಕೆಲಸ ಮಾಡ, ನಾವು ಇಶ್ಯೂ ಮಾಡಿರೋದು ಮಾಡಬೇಕಾಗಿರೋದು 1,000 ಶೇರ್ಸ್, ಪಬ್ಲಿಕ್ 1,200 ಶೇರ್ಸ್ ನ ಪರ್ಚೇಸ್ ಮಾಡಿ ಅಪ್ಲಿಕೇಶನ್ ಅಲ್ಲಿ 25 ರುಪೀಸ್ ಕಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಇನ್ನು ಎಷ್ಟು ಜನ ಎಕ್ಸ್ಟ್ರಾ ಕಟ್ಟಿದ್ದಾರೆ? 200 ಶೇರ್ಸ್ ಜಾಸ್ತಿ ಜನ ಕಟ್ಟಿದ್ದಾರೆ. 200 ಶೇರ್ಸ್ ಅಷ್ಟು ಅಪ್ಲಿಕೇಶನ್ ಮನಿ 25 ರುಪೀಸ್ ಅಷ್ಟು ಜಾಸ್ತಿ ಬಂದಿದೆ. 25 × 2 = 50 and 5,000. ಕರೆಕ್ಟಾ? 5,000 ರುಪೀಸ್ ಜಾಸ್ತಿ ಬಂದಿದೆ. ಒಂದ್ ಕೆಲಸ ಮಾಡ, ಅವ್ರ ದುಡ್ಡು ನಮ್ಗೆ ಏನಕ್ಕೆ? ಈ 1,000 ಜನದಲ್ಲಿ ಒಂದು 200 ಜನ ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿರೋರ್ಗೆ ಅಲಾಟ್ಮೆಂಟ್ ಮಾಡೋದು ಬೇಡ, ಅವ್ರ ದುಡ್ಡು ವಾಪಸ್ ಮಾಡ್ಬಿಡೋಣ. ಏನ್ ಮಾಡೋಣ? ವಾಪಸ್ ಮಾಡ್ಬಿಡೋಣ. ಅವ್ರಿಗೊಂದು ಲೆಟರ್ ಹಾಕೋಣ. ಏನಂತ? ವಿ ಆರ್ ಸಾರಿ ಟು ಇನ್ಫಾರ್ಮ್ ಯು ದಟ್ ವಿ ಕೆನಾಟ್ ಅಲಾಟ್ ಎನಿ ಶೇರ್ಸ್ ಫಾರ್ ಯು. ವಿ ವಿಲ್ ಡೆಫಿನೆಟ್ಲಿ ಇಫ್ ಎನಿ ಚಾನ್ಸ್ ಇಸ್ ದೇರ್ ಟು ಅಲಾಟ್ ಯು ಇನ್ ಫ್ಯೂಚರ್, ಏನಾದ್ರೂ ನೆಕ್ಸ್ಟ್ ಟೈಮ್ ಅಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೆ ನಿಮ್ಗೊಂದು ಪ್ರಯಾರಿಟಿ ಕೊಡ್ತೀವಿ, ನಿಮ್ಗೊಂದು ಆದ್ಯತೆಯನ್ನ ಕೊಡ್ತೀವಿ ಅಂತ ಒಂದು ಲೆಟರ್ ಹಾಕ್ಬಿಟ್ಟು ಅದ್ರ ಹಿಂದೆ ಒಂದು ಚೆಕ್ ಹಾಕ್ಬಿಟ್ಟು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ಅರ್ಥ ಆಗ್ತದ್ಯಾ? ಆವಾಗ ನಮಗೆ ಇಲ್ಲಿ 30,000 ರೂಪಾಯಿ ಬಂದಿದೆ. ಯಾಕೆಂದ್ರೆ 1,200 × 25 ಅಂದ್ರೆ ಎಷ್ಟಾಯ್ತು? 30,000 ಆಯ್ತು. ಕರೆಕ್ಟ್ ಅಪ್ಲಿಕೇಶನ್ ದುಡ್ಡು. ಆದ್ರೆ ನಮ್ಗೆ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟು? 25,000. ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟು? 25,000. ಆದ್ರೆ ಶೇರ್ ಅಪ್ಲಿಕೇಶನ್ ಅಲ್ಲಿ ಬಂದಿರೋದು ಎಷ್ಟು? 30,000. 25,000 ರೂಪಾಯಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟರು. ಇನ್ 5,000 ರೂಪಾಯಿ ಏನ್ ಮಾಡ್ತಾ ಇದೀವಿ? ವಾಪಸ್ ಮಾಡ್ತಾ ಇದೀವಿ. ವಾಪಸ್ ಮಾಡಿದಾಗ ಇಲ್ಲಿ ಏನಂತ ಬರೀತೀವಿ? ಟು ಬ್ಯಾಂಕ್ ಅಕೌಂಟ್. ಏನಿದು? ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಬರೀಲ್ಲ ನಾನು, ಇಲ್ಲಿ ಬರೀತೀನಿ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 30,000 ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 25,000 ಟು ಬ್ಯಾಂಕ್ ಅಕೌಂಟ್ ಎಷ್ಟು? 5,000. ಅಲ್ಲಿಗೆ ಇಲ್ಲಿ 13, ಅಲ್ಲಿ 30. ಸರಿ ಆಯ್ತು. ಇಲ್ಲಿ ಶೇರ್ ಅಪ್ಲಿಕೇಶನ್ ಬಂದಿರೋದಕ್ಕೆ ಬ್ಯಾಂಕ್ ಅಂತ ಬಂದಿರೋದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಆ ದುಡ್ಡನ್ನ ರೀಫಂಡ್ ಮಾಡ್ಬಿಟ್ರೆ ವಾಪಸ್ ಮಾಡ್ಬಿಟ್ರೆ ಏನಾಗ್ತಾ ಇದೆ? ದುಡ್ಡು ಹೋಗ್ತಾ ಇದೆ. ಹೌದಾ? ಏನ್ ಮಾಡ್ತಾ ಇದೀವಿ? ಕ್ರೆಡಿಟ್ ಮಾಡ್ತಾ ಇದೀವಿ. ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು 100 ರೂಪಾಯಿನಲ್ಲಿ ಎಷ್ಟು? ಬರೀ 25 ರುಪೀಸ್. 1,000 × 25 = 25,000 ಮಾತ್ರ ಶೇರ್ ಕ್ಯಾಪಿಟಲ್ ಹಾಕೊಂಡಿದ್ವಿ. ಇನ್ನು ಉಳಿದಿರೋ ಅಮೌಂಟ್ ನಾ ಏನ್ ಮಾಡಿದೀವಿ? ವಾಪಸ್ ಮಾಡ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಪಕ್ಕನ? ದಿಸ್ ಇಸ್ ಒನ್ ಸಿನಾರಿಯೋ. ಇನ್ನೂ ಒಂದ್ ಸಿನಾರಿಯೋ ಇದೆ, ಅದನ್ನ ಆಮೇಲೆ ಹೇಳ್ಬೋದು. ಓಕೆನಾ? ಈಗ ಇದು ಅರ್ಥ ಆಯ್ತಾ? ಓಕೆ. ಈಗ ಒಂದ್ ನಿಮಿಷ.